ಎಲ್ಲರಿಗೂ ಕೂಡ ನಮಸ್ಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸ್ತಕ್ಕಂತಹ ಒಂದು ಕೆ ಸಿ ಇ ಟಿ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತೆ ಈಗ ಹದಿಮೂರು ಮತ್ತು ಹನ್ನೆರಡನೇ ತಾರೀಕು ಅಂದರೆ ಸೆಪ್ಟೆಂಬರ್ ಹನ್ನೆರಡು ಮತ್ತು ಹದಿಮೂರನೇ ತಾರೀಕು ಒಂದು ಅಪ್ಡೇಟ್ ಬಂದಿರತಕ್ಕಂಥದ್ದು ಇಲ್ಲಿ ನೀವು ನೋಡ್ತಾ ಇರ್ಬೋದು ವ್ಯಾಸಂಗ ಪ್ರಮಾಣ ಪತ್ರದಲ್ಲಿ ಏನಾದರೂ ವ್ಯತ್ಯಾಸ ಇತ್ತು ಅಂತ ಅಂದರೆ ಹನ್ನೆರಡು ಮತ್ತು ಹದಿಮೂರನೇ ತಾರೀಕು ಎಲ್ಲರೂ ಕೂಡ ಹೋಗಿ ಇದನ್ನು ನೀವು ಸದುಪಯೋಗ ಅಥವಾ ಸರಿಯನ್ನು ಪಡಿಸ್ಕೋಬೋದು ಅಥವಾ ಎಡಿಟನ್ನು ಮಾಡಿಸ್ಕೋಬೋದು ಅಂತ ಇಲ್ಲಿ ಲಾಸ್ಟ್ ಚಾನ್ಸನ್ನು ಕೊಡಲಾಗಿರ್ತಕ್ಕಂಥದ್ದು ಈ ಒಂದು ಏನು ಲಾಸ್ಟ್ ಚಾನ್ಸ್ ಇದೆ ಕೆ ಸಿ ಇ ಟಿನ ಒಂದು ಲಾಸ್ಟ್ ಚಾನ್ಸ್ ಇದು ಆದ ನಂತರ ಡೈರೆಕ್ಟಾಗಿ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಲಿಂಕ್ ಬಿಡ್ತಾರೆ ಆ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ ಸೀಕ್ರೆಟ್ ಕಿ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಅಲ್ಲಿ ನಿಮಗೆ ಕೊಟ್ಟಿರ್ತಾರೆ ನಿಮ್ಮ ಒಂದು ಕೆಟಗರಿ ಯಾವುದು ಮತ್ತು ನಿಮ್ಮ ಒಂದು ಸಂಪೂರ್ಣ ಮಾಹಿತಿ ಅಂದರೆ ನಿಮ್ಮ ಒಂದು ಯಾವ ಯಾವ ಒಂದು ಕ್ವಾಲಿಫಿಕೇಷನ್ಸ್ ನಿಮಗೆ ಇದೆ ಅಥವಾ ರೂರಲ್ಲಿದೆ ಅಥವಾ ಕನ್ನಡ ಮೀಡಿಯಮ್ ಇದೆಯಾ ಈ ರೀತಿಯಾಗಿ ಸಂಪೂರ್ಣವಾಗಿ ಅಲ್ಲಿ ನಿಮಗೆ ಮಾಹಿತಿ ಇರುತ್ತೆ ಸೀಕ್ರೆಟ್ ಕಿ ಬಗ್ಗೆ ಮಾಹಿತಿ ಮಾಹಿತಿ ಇರುತ್ತೆ ಮತ್ತು ವೆರಿಫಿಕೇಷನ್ ಸ್ಲಿಪ್ಪನ್ನು ಹೇಗೆ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಿಮಗೆ ಏನಾದರೂ ಮಾಹಿತಿ ಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೆ ಏನಾದರೂ ಅಪ್ಡೇಟ್ ಇತ್ತು ಅಂತ ಅಂದರೆ ಅಂದರೆ ಕೆ ಸಿ ಇ ಟಿಯಿಂದ ಬರ್ತಕ್ಕಂಥ ಒಂದು ನಿಮಗೆ ಸೀಟ್ ಸಿಗೋವರೆಗೂ ಅಂದರೆ ನಿಮ್ಮ ಒಂದು ಕೌನ್ಸಿಲಿಂಗ್ ಮುಗಿಯೋವರೆಗೂ ನಮ್ಮ ಚಾನಲಲ್ಲಿ ಅಪ್ಡೇಟ್ಗಳನ್ನು ಮಾಡ್ತಾ ಹೋಗ್ತೇವೆ ಎಲ್ಲರೂ ಕೂಡ ಹೋಗಿ ಈಗಲೇ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು ನೋಡಿ ಸ್ಪರ್ಧಾರ್ಥಿಗಳು ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಪ್ಪತ್ತೆರಡು ಪೇಜಸ್ನ ಒಂದು ಮೂರು ಸಾವಿರದ ಆರುನೂರು ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಇಲ್ಲಿ ಎಡಿಟ್ ಮಾಡೋದಕ್ಕೆ ಇಲ್ಲಿ ಇರತಕ್ಕಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಕೆಲವು ಅಭ್ಯರ್ಥಿಗಳು ಪರಿಶೀಲನೆಗೆ ಇಲ್ಲಿ ಒಳಪಡಿಸಿದಾಗ ವ್ಯಾಸಂಗ ಪ್ರಮಾಣ ಪತ್ರ ಅಥವಾ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಅಥವಾ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರಗಳಲ್ಲಿ ವ್ಯತ್ಯಾಸವಿದ್ದು ಅಂತಹ ಅಭ್ಯರ್ಥಿಗಳ ಪಟ್ಟಿಯನ್ನು ಈ ಕೆಳಗೆ ನೀಡಲಾಗಿರ್ತಕ್ಕಂಥದ್ದು ಸದರಿ ಅಭ್ಯರ್ಥಿಗಳು ಅವಶ್ಯವಿದ್ದಲ್ಲಿ ಪುನಃ ಬಿ ಇ ಒ ಕಚೇರಿಯಲ್ಲಿ ಮತ್ತೊಮ್ಮೆ ಮೇಲ್ಕಂಡ ಪತ್ರಗಳನ್ನು ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇಲ್ಲಿ ಪರಿಶೀಲಿಸಿಕೊಳ್ಳಬಹುದಾಗಿದೆ ಅಥವಾ ಮತ್ತೆ ಇದನ್ನು ಈ ಒಂದು ಈ ಚಾನ್ಸನ್ನು ಲಾಸ್ಟ್ ಚಾನ್ಸನ್ನು ಕೊಡಲಾಗಿದೆ ವ್ಯತ್ಯಾಸ ಅಂದರೆ ಏನು ಅಂತ ಕೇಳಿದರೆ ಇಲ್ಲಿ ನೋಡ್ತಾ ಇರ್ಬೋದು ಅಭ್ಯರ್ಥಿ ಒಂದರಿಂದ ನಾಲ್ಕನೇ ತರಗತಿಯವರಿಗೆ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡಿರೋದಾಗಿ ಮತ್ತು ಇಲ್ಲಿ ಬಿ ಯು ಕಚೇರಿಯಲ್ಲಿ ಒಂದರಿಂದ ಮೂರರವರೆಗೆ ಮಾತ್ರ ಪರಿಶೀಲಿಸಲಾಗಿರ್ತಕ್ಕಂಥದ್ದು ಕಾರಣ ನಾಲ್ಕನೇ ತರಗತಿಯಲ್ಲಿ ವ್ಯಾಸಂಗ ಮಾಡಿರುವ ಒಂದು ಶಾಲೆ ಬೇರೆಯಾಗಿದ್ದು ಸದರಿ ಇಒ ಅಧಿಕಾರ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಇದೆ ನೆಕ್ಸ್ಟ್ ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಅಭ್ಯರ್ಥಿ ಎಂಟರಿಂದ ಹತ್ತನೇ ತರಗತಿಯವರಿಗೆ ಒಂದು ಶಾಲೆ ವ್ಯಾಸಂಗ ಮಾಡಿರುವುದಾಗಿ ಮತ್ತು ಇಲ್ಲಿ ಅರ್ಜಿ ನಮೂದಿಸಿದ್ದು ಮತ್ತು ಬಿಇಒ ಕಚೇರಿಯಲ್ಲಿ ಒಂಬತ್ತರಿಂದ ಹತ್ತರವರೆಗೆ ಮಾತ್ರ ಪರಿಶೀಲಿಸಲಾಗಿದೆ ಹಾಗಾದರೆ ಇಲ್ಲಿ ಎಂಟನೇ ತರಗತಿ ವ್ಯಾಸಂಗ ಇಲ್ಲಿ ತಪ್ಪು ತಪ್ಪಾಗಿ ನಮೂದಿಸಲಾಗಿದೆ ಈ ರೀತಿಯಾಗಿ ಏನಾದರೂ ತಪ್ಪು ಇತ್ತು ಅಂತ ಅಂದ್ರೆ ಮತ್ತೆ ಇಲ್ಲಿ ಏನ್ ಮಾಡಬೇಕು ಅಂತ ನೋಡೋದಾದ್ರೆ ಇಲ್ಲಿ ಈ ಮೊದಲು ಪರಿಶೀಲಿಸಿದ ಬಿಇಒ ಕಚೇರಿಗೆ ಹೋಗಿ ಮನವಿ ಪತ್ರ ಸಲ್ಲಿಸಬೇಕು ಬಿಇಒ ಕಚೇರಿಯಿಂದ ಪೋರ್ಟಲ್ ಮುಖಾಂತರ ಪ್ರಾಧಿಕಾರಕ್ಕೆ ಅಗತ್ಯ ತಿದ್ದುಪಡಿ ಮಾಡಲು ಇಲ್ಲಿ ಕಳಿಸ್ತಾರೆ ನಂತರ ಅಭ್ಯರ್ಥಿ ವ್ಯಾಸಂಗ ಮಾಡಿದ ಸರಿಯಾದ ಶಾಖೆಯ ಒಂದು ದಾಖಲೆಯನ್ನು ಪರಿಶೀಲಿಸಿ ಇಲ್ಲಿ ಪರಿಶೀಲನೆ ಮಾಡಿಸಬೇಕು ಅಂತ ಇದೆ ನೆಕ್ಸ್ಟ್ ಇಲ್ಲಿ ಒಂದು ವೇಳೆ ವ್ಯತ್ಯಾಸ ಇರುವ ಒಂದು ಶಾಲೆ ಬೇರೆ ಬಿಇಒ ವ್ಯಾಪ್ತಿಯಲ್ಲಿ ಒಳಪಟ್ಟಿದ್ದಲ್ಲಿ ಸಂಬಂಧಿಸಿದ ಆಯಾ ಬಿ ಓ ಪರಿಶೀಲನೆ ಮಾಡಬೇಕು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಡಲಾಗಿದೆ ಇದು ಈ ಒಂದು ವಿಡಿಯೋದಲ್ಲಿ ಇರತಕ್ಕಂಥ ಒಂದು ಮಾಹಿತಿ ಆಗಿರ್ತಕ್ಕಂಥದ್ದು ಈಗ ಈಗ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಆಗಿರ್ತಕ್ಕಂಥದ್ದು ಈ ರೀತಿಯಾಗಿ ನಿಮಗೆ ಏನಾದರೂ ಅಪ್ಡೇಟ್ ಬೇಕು ಅಂತಂದ್ರೆ ಎಲ್ಲರೂ ಕೂಡ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳಿ ದೊಡ್ಡ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತರಂ